ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಲ್ಲಿ ಇವತ್ತು ಅರಭಾವಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಮತ ಸಮೀಕ್ಷೆ ನಡೆಯತಾ ಇದೆ ಅರಭಾವಿ ವಿಧಾನಸಭಾ ಕ್ಷೇತ್ರದ ಮತದಾರರು ಬೆಳಗ್ಗೆಯಿಂದಲೇ ಪವರ್ ಟಿವಿಗೆ ಕರೆಯನ್ನ ಮಾಡೋ ಮೂಲಕ ತಮ್ಮ ರೆಸ್ಪಾನ್ಸ್ ಅನ್ನು ತಿಳಿಸುತ್ತಿದ್ದಾರೆ ಅರಭಾವಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಭರ್ಜರಿ ರೆಸ್ಪಾನ್ಸ್ ಲಭ್ಯ ಆಗಿದೆ ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪುರವೇ ಹರಿದು ಬರ್ತಾ ಇದೆ ಪವರ್ ಟಿವಿ ಸಮೀಕ್ಷೆಯಲ್ಲಿ ಅರಭಾವಿ ಮತದಾರರು ಭಾಗಿಯಾಗಿದ್ದಾರೆ ನಿರಂತರವಾಗಿ ಕರೆಯನ್ನು ಮಾಡುವ ಮೂಲಕ ತಮ್ಮ ಆಯ್ಕೆ ಯಾವುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರತಿನಿಧಿಸುತ್ತಾ ಇರುವಂತ ಅರಭಾವಿ ವಿಧಾನಸಭಾ ಮತಕ್ಷೇತ್ರ ಇದು ಸಾಕಷ್ಟು ರಂಗೇರ್ತಾ ಇದೆ ಚುನಾವಣಾ ಕಡ ಇನ್ನು ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಿಂದ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಇನ್ಪುಟ್ ಹೆಡ್ ಲೋಕೇಶ್ ಈಗಾಗಲೇ ಅರಭಾವಿ ವಿಧಾನಸಭಾ ಕ್ಷೇತ್ರದ ಮತದಾರರು ಭರ್ಜರಿ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನು ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಯಾವ ರೀತಿಯ ಒಂದು ಕಾಳಗ ಇದೆ ಜೊತೆಗೆ ಮುಂದಿನ ಬಾರಿ ಕೂಡ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಮತದಾರರು ತಮ್ಮ ಮತವನ್ನ ನೀಡಿ ಗೆಲ್ಲಿಸಬಹುದಾ ಲೀನಾ ಬೆಂಗಳೂರಿನಲ್ಲಿ ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಿವೆ ಇನ್ನ ಎರಡನೇ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಅದು ಬೆಳಗಾವಿ ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಿವೆ ಅದರಲ್ಲಿ 3 ವಿಧಾನಸಭಾ ಕ್ಷೇತ್ರಗಳು ಜಾರಕಿಹೊಳಿ ಕುಟುಂಬಕ್ಕೆ ಸೀಮಿತವಾಗಿವೆ ಜಾರಕಿಹೊಳಿ ಸಹೋದರರು ರಮೇಶ್ ಜಾರಕಿಹೊಳಿ ಗೋಕಾಕ್ನಿಂದ ಯಮಕನ ಮರಡಿಯಿಂದ ಸತೀಶ್ ಜಾರಕಿಹೊಳಿ ಮತ್ತು ಅರಭಾವಿ ಕ್ಷೇತ್ರದಿಂದ ಬಾಲಚಂದ್ರ ಜಾರಕಿಹೊಳಿ ಮೂರು ಕ್ಷೇತ್ರಗಳಲ್ಲಿ ಇವರು ಪ್ರಭಾವವನ್ನು ಹೊಂದಿದ್ದಾರೆ ಮೂರು ಕ್ಷೇತ್ರಗಳಷ್ಟೇ ಅಲ್ಲ ಇಡಿ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಸಹೋದರರು ಒಂದು ರೀತಿಯ ಹಿಡಿತವನ್ನು ಸಾಧಿಸಿದ್ದಾರೆ ಅದು ಈ ನಮ್ಮ ಪವರ್ ಟಿವಿ ಸಮೀಕ್ಷೆಯಲ್ಲೂ ಗೊತ್ತಾಗ್ತಾ ಇದೆ ಅರಭಾವಿ ಕ್ಷೇತ್ರದಲ್ಲಿ ಸತತ 5 ಬಾರಿ ಬಾಲಚಂದ್ರ ಜಾರಕಿಹೊಳಿ ಆರಿಸಿ ಬಂದಿದ್ದಾರೆ ಒಮ್ಮೆ ಜೆಡಿಎಸ್ ನಿಂದ ಆರಿಸಿ ಬಂದಿದ್ರು ಬಳಿಕ ಬಿಜೆಪಿ ಇಂದ ಸೇರಿದ ಬಳಿಕ 2008 2013 2018 ಮೂರು ಬಾರಿಯೂ ಗೆಲುವನ್ನು ಸಾಧಿಸುತ್ತಾ ಬಂದಿದ್ದಾರೆ ಅರಭಾವಿ ಕ್ಷೇತ್ರದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರ ಹಿಡಿತ ಯಾವ ರೀತಿ ಇದೆ ಅನ್ನೋದು ಇದು ನಮ್ಮ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಸಾಬೀತಾಗ್ತಾ ಇದೆ ಒಂದು ರೀತಿ ಅರಭಾವಿ ಕ್ಷೇತ್ರದಲ್ಲಿ ಮತದಾರರು ಒನ್ ಸೈಡ್ ಇದೆ ಅಂತ ಹೇಳ್ಬೋದು ಇಲ್ಲಿ ಯಾವುದು ಫೈಟೇ ಇಲ್ಲ ಹೀಗಾಗಿ ಬೆಳೆ ಕಾಲ್ ಮಾಡಿದವರೆಲ್ಲ ಬಹುತೇಕ ಬಿಜೆಪಿ ಬಿಜೆಪಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವ್ರನ್ನ ಬಾಲಚಂದ್ರ ಜಾರಕಿಹೊಳಿ ಅವ್ರನ್ನ ಸಾವುಕಾರ್ ಸಾವುಕಾರ್ ಅಂತ ಕರೀತಾರೆ ಅಲ್ಲಿ ಮತದಾರರು ಬಾಲಚಂದ್ರ ಜಾರಕಿಹೊಳಿ ಸಾವುಕಾರಿಗೆ ನಮ್ಮ ಮತರಿ ಅಂತ ಹೇಳ್ತಿದ್ದಾರೆ ಹೀಗಾಗಿ ಬಹಳಷ್ಟು ಅಂತರದಿಂದ ಮುನ್ನಡೆಯನ್ನು ಬಾಲಚಂದ್ರ ಜಾರಕಿಹೊಳಿ ಅವರು ಕಾಯ್ದುಕೊಂಡು ಬಂದಿದ್ದಾರೆ ಇದಕ್ಕೆ ಕಾರಣ ಇಷ್ಟೇ ಅವರ ಸ್ಪಂದನೆ ಮತ್ತು ಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಕ್ಷೇತ್ರದ ಮತದಾರರಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನೋದು ಅದು ಮುಖ್ಯವಾಗುತ್ತೆ ನಿಜಕ್ಕೂ ಕೂಡ ನಾನು ಕೂಡ ಅರಭಾವಿ ಕ್ಷೇತ್ರದಲ್ಲಿ ಒಂದು ಸುತ್ತು ಸುತ್ತಾಡಿ ಬಂದಿದ್ದೀನಿ ಅಲ್ಲಿ ತುಂಬ ಮೂಲ ಸೌಲಭ್ಯಗಳು ನಿಜಕ್ಕೂ ಕೊರತೆ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾವೆ ಎಲ್ಲ ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಮತ್ತು ದೀನ ದಲಿತರಿಗೆ ಬಡವರಿಗೆ ವಸತಿ ಯೋಜನೆಗಳಾಗಿರ್ಬೋದು ಇವು ಯಾವುದನ್ನು ಕೂಡ ಕೊರತೆಯಾಗದಂತೆ ಬಾಲಚಂದ್ರ ಜಾರಕಿಹೊಳಿ ಅವರು ನೋಡ್ಕೊಂಡಿದ್ದಾರೆ ತಮ್ಮ ಮತದಾರರನ್ನ ಯಾವ ರೀತಿ ಸಂಕಷ್ಟಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಅವರನ್ನ ಯಾವುದೇ ಸಂದರ್ಭದಲ್ಲಿ ಯಾವುದೇ ಹಂತದಲ್ಲೂ ಕೈಬಿಟ್ಟಿಲ್ಲ ಹೀಗಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಈ ಬಾರಿ ಕೂಡ ಭಾರಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಪವರ್ ಟಿವಿ ಸಮೀಕ್ಷೆಯಲ್ಲಿ ಹಾಗಾಗಿ ಅವರಿಗೆ ಪೈಪೋಟಿಯನ್ನು ನೀಡಲಿಕ್ಕೆ ಯಾರು ಇಲ್ವೇನೋ ಅನ್ನೋ ರೀತಿಯಲ್ಲಿದೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲಿಂಗಾಯತ ಮತದಾರರೇ ಪ್ರಭಾವಿಯಾಗಿದ್ದಾರೆ ಪ್ರಾಬಲ್ಯವಿರುವ 63,000 ಲಿಂಗಾಯತ ಮತದಾರರು ಅರಭಾವಿ ಕ್ಷೇತ್ರದಲ್ಲೇ 40,000 ಉಪ್ಪಾರರು 40,000 ಕುರುಬರು ಮತ್ತು ಇನ್ನು 30,000 ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರು ಮತದಾರರಿದ್ದಾರೆ ಹಾಗಾಗಿ ಇಂಥ ಸಂದರ್ಭದಲ್ಲೂ ಇಂಥ ಕ್ಷೇತ್ರದಲ್ಲೂ ಇದೇನು ಮೀಸಲು ಕ್ಷೇತ್ರವಲ್ಲ ಅಲ್ಲೂ ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಹಿಡಿತವನ್ನು ಸಾಧಿಸಿದ್ದಾರೆ ಇವರು ಬಿಜೆಪಿಯಿಂದ ಮಾತ್ರವಲ್ಲ ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಲಿ ಒಂದು ವೇಳೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರೂ ಕೂಡ ಅವರ ಹಾದಿ ಸಲೀಸಾಗಿರುತ್ತೆ ಹೀಗಾಗಿ ಅವರಿಗೆ ಪೈಪೋಟಿ ನೀಡೋರೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ತಮ್ಮ ಕ್ಷೇತ್ರವನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಹೀಗಾಗಿ ಅರಭಾವಿ ಕ್ಷೇತ್ರದಲ್ಲಿ ಮತದಾರರು ಸಾಲಿಡ್ ಆಗಿ ಬಾಲಚಂದ್ರ ಜಾರಕಿಹೊಳಿ ಅವರ ಪರ ಮತವನ್ನು ಚಲಿಸಿದ್ದಾರೆ ಲೀನಾ ಥ್ಯಾಂಕ್ ಯು ಲೋಕೇಶ್ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ